ಹಾಯ್ ಫ್ರೆಂಡ್ಸ್, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈ ನಡುವೆ ಇದೇ ಜೈಲಿನಲ್ಲಿ ನಟೋರಿಯಸ್ ಬಚ್ಚಾ ಖಾನ್ ಇದ್ದಾನೆ ಅಂತ ಸುದ್ದಿ ಆಗ್ತಿದೆ. ಹಾಗಾದ್ರೆ ಈ ಬಚ್ಚಾ ಖಾನ್ ಯಾರು, ಈತನ ಭಯಾನಕ ಹಿನ್ನೆಲೆ ಏನು, ಜೈಲಿನಲ್ಲಿ ಇದ್ದುಕೊಂಡೇ ಈತ ಮಾಡಿದ್ದೇನು, ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದು ಯಾಕೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯಾರು ಈ ನಟೋರಿಯಸ್ ಬಚ್ಚಾ ಖಾನ್? ಬಳ್ಳಾರಿ ಜೈಲಿನಲ್ಲಿ ನಟೋರಿಯಸ್ ಕ್ರಿಮಿನಲ್ಗಳಿದ್ದಾರೆ. ರಾಮನಗರ, ಬೆಂಗಳೂರು, ಮಂಡ್ಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ 40 ರೌಡಿಗಳು ಕೂಡ ಇದ್ದಾರೆ. ಇವರಲ್ಲಿ ಅತಿ ಭಯಂಕರ ಪಾತಕಿ ಅಂದ್ರೆ ಅದು ಬಚ್ಚಾ ಖಾನ್ ಅಲಿಯಾಸ್ ಯೂಸುಫ್ ಬಚ್ಚಾ ಖಾನ್. ಈತ ಮೂಲತಃ ಕರ್ನಾಟಕದವನಲ್ಲ, ಮುಂಬೈನ ಮುಂಬ್ರಾ ಮೂಲದವನು. ಮುಂಬೈನ ಮುಂಬ್ರಾ ಒಂದು ಕಾಲದಲ್ಲಿ ಭೂಗತ ಪಾತಕಿಗಳು ಮತ್ತು ಉಗ್ರರ ನೆಲೆಯಾಗಿತ್ತು. ಡಿ ಕಂಪನಿಯ ದಾವೂದ್, ಛೋಟಾ ಶಕೀಲ್ ಕೂಡ ಇದೇ ಭಾಗದವರು. 12 ವಯಸ್ಸಿನಲ್ಲಿ ಕೇಬಲ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಬಚ್ಚಾ ಖಾನ್ ಡೈಲಿ ರೌಡಿಗಳ ಹವಾ ನೋಡ್ತಿದ್ದ. ತಾನು ರೌಡಿ ಆಗ್ಬೇಕು ಅಂತ ಕನಸು ಕಂಡಿದ್ದ. ದೊಡ್ಡ ಪಾತಕಿಯಾಗಿ ಬೆಳೆದ ಖಾನ್. ಹೌದು, ಇಂಥ ಬಚ್ಚಾ ಖಾನ್ 13 ವಯಸ್ಸಿಗೆ ಪಿಸ್ತೂಲು ಹಿಡಿದಿದ್ದ. ಕಾಲ ಕಳೆದಂತೆ ಹತ್ಯೆ, ಹಫ್ತಾ ವಸೂಲಿ ಎಲ್ಲವನ್ನು ಶುರು ಮಾಡಿಕೊಂಡ. ಬಂದೂಕು ಗುರಿ ಇಡೋದ್ರಲ್ಲಿ ಪಂಟರ್ ಆಗಿದ್ದ. ಈತನನ್ನ ಶಾರ್ಪ್ ಶೂಟರ್ ಬಚ್ಚಾ ಖಾನ್ ಅಂತಲೂ ಕರೆಯಲಾಗುತ್ತೆ. ನಂತರದಲ್ಲಿ ಮುಂಬೈ ಭೂಗತ ಪಾತಕಿಗಳಾದ ಛೋಟಾ ಶಕೀಲ್ ಮತ್ತು ರವಿ ಪೂಜಾರಿ ಜೊತೆ ಸೇರ್ಕೊಂಡು ಮತ್ತಷ್ಟು ಹಾವಳಿ ಇಟ್ಟ. ಭೂಗತ ಪಾತಕಿ ದಾವೂದ್ನ ಹಲವಾರು ಬಂಟರಿಗೆ ಸ್ಕೆಚ್ ಹಾಕಿ ಎತ್ತಿದ್ದ ಈ ಬಚ್ಚಾ ಖಾನ್. ರೋಹಿ, ನನಿ, ಮನೋ ಇಬ್ಬರು ಮಹಿಳೆಯರನ್ನು ಮದುವೆಯಾಗಿ ಇಬ್ಬರಿಗೂ ತಲಾಕ್ ಕೊಟ್ಟ. ಆಮೇಲೆ ಖೈನಾತ್ ಮಿರ್ಜಾ ಅನ್ನೋರನ್ನ ಮದುವೆ ಆಗಿದ್ದಾನೆ. ಈಕೆ ಮುಂಬೈ ಹೈಕೋರ್ಟ್ನಲ್ಲಿ ಲಾಯರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಗಂಡ ಬಚ್ಚಾ ಖಾನ್ ಕಾನೂನು ಹೋರಾಟಕ್ಕೆ ಈಕೆಯೇ ಸಾಥ್ ಕೊಡ್ತಿದ್ದಾಳೆ. ಪೊಲೀಸ್ ಇನ್ಫಾರ್ಮರ್ ಆಗಿಯೂ ಕೆಲಸ. ಪಾತಕಿ ಬಚ್ಚಾ ಖಾನ್ ದಾವೂದ್ ವಿರುದ್ಧ ಪೊಲೀಸ್ ಇನ್ಫಾರ್ಮರ್ ಆಗಿಯೂ ಕೆಲಸ ಮಾಡಿದ. ದಾವೂದ್ ವಿರುದ್ಧ ಪೊಲೀಸರಿಗೆ ದೊಡ್ಡ ದೊಡ್ಡ ಮಾಹಿತಿ ಕೊಟ್ಟು ಹಲವರ ಬಂಧನಕ್ಕೆ ಕಾರಣವಾದ. ಪೊಲೀಸರಿಗೆ ಮಾತ್ರವಲ್ಲ, ಭಾರತದ ಗೂಢಾಚಾರಿ ಸಂಸ್ಥೆ ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ಗೂ ಈತ ಮಾಹಿತಿಗಳನ್ನ ನೀಡಿದ್ದ. 1998 ಈತ ದಾವೂದ್ನ ಎತ್ತೋಕೆ ಪಾಕಿಸ್ತಾನದ ಕರಾಚಿಗೆ ಹೋಗಿದ್ದ ಅಂತಲೂ ಹಲವಾರು ನ್ಯೂಸ್ ಪೇಪರ್ಗಳಲ್ಲಿ ಸುದ್ದಿಯಾಗಿತ್ತು. ಬೆಂಗಳೂರಿಗೆ ಬಂದ್ಮೇಲೆ ಆಗಿದ್ದೇನು? ಮುಂಬೈ ಪಾತಕಿ ರವಿ ಪೂಜಾರಿ ಮತ್ತು ಮುತ್ತಪ್ಪ ರೈ ಕ್ಲೋಸ್ ಆಗಿದ್ರು. 1990 ದಶಕದಲ್ಲಿ ಬೆಂಗಳೂರಿನಲ್ಲಿ ಮುತ್ತಪ್ಪ ರೈ ಹಾವಳಿ ಶುರುವಾದಾಗ ರವಿ ಪೂಜಾರಿ ಬಂಟ ಬಚ್ಚಾ ಖಾನ್ ಬೆಂಗಳೂರಿಗೆ ಬಂದ. 2001 ಉದ್ಯಮಿ ಸುಬ್ಬರಾಜು ಅನ್ನೋರನ್ನ ಎತ್ಬಿಟ್ಟ. ಈ ಒಂದು ಕೆಲಸ ಬಚ್ಚಾ ಖಾನ್ಗೆ ಮುಳುವಾಗಿ ಹೋಯ್ತು. 2003 ತಲೆಮರೆಸಿಕೊಂಡಿದ್ದ ಬಚ್ಚಾ ಖಾನ್ 2003 ಅರೆಸ್ಟ್ ಆದ. ಇದೇ ಕೇಸ್ನಲ್ಲಿ ಮುತ್ತಪ್ಪ ರೈ ಮತ್ತು ರವಿ ಪೂಜಾರಿ ಕೂಡ ಆರೋಪಿಗಳಾಗಿದ್ರು. ಆದ್ರೆ ಬಚ್ಚಾ ಖಾನ್ಗೆ ಮಾತ್ರವೇ ಜೀವಾವಧಿ ಶಿಕ್ಷೆ ಆಯ್ತು, ಬಳ್ಳಾರಿ ಜೈಲಿಗೆ ಹಾಕಲಾಯ್ತು. ಆದ್ರೆ ಬಳ್ಳಾರಿ ಜೈಲಿನಲ್ಲಿ ಈತನ ಹಾವಳಿ ಮಿತಿ ಮೀರಿದ್ರಿಂದ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಲಾಯ್ತು. ಪೊಲೀಸರ ಮೇಲೆ ಬಚ್ಚಾ ಖಾನ್ ದಾಳಿ. ಧಾರವಾಡ ಜೈಲಿನಲ್ಲಿ ಮಾದಕ ವಸ್ತುಗಳು ಮತ್ತು ಮೊಬೈಲ್ ಬಳಕೆಯಾಗ್ತಿದೆ ಅನ್ನೋ ದೂರು ಬಂದಿತ್ತು. ಆಗ ಪೊಲೀಸರು ದಾಳಿ ನಡೆಸಿದ್ರು. ಆದ್ರೆ ಆ ಪೊಲೀಸರ ಮೇಲೆಯೇ ತನ್ನ ಗ್ಯಾಂಗ್ ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದ ಈ ಬಚ್ಚಾ ಖಾನ್. ಈ ಪ್ರಕರಣದಲ್ಲೂ ಈತನಿಗೆ ಶಿಕ್ಷೆ ಆಯ್ತು. ಈ ಘಟನೆ ಬಳಿಕ ಈತನನ್ನು ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಯಿತು. 3 ಹಿಂದೆ ಮೈಸೂರು ಜೈಲಿನಲ್ಲಿದ್ದ ಬಚ್ಚಾ ಖಾನ್ ತನ್ನದೇ ಶಿಷ್ಯ ಫ್ರೂಟ್ ಇರ್ಫಾನ್ಗೆ ಸ್ಕೆಚ್ ಹಾಕ್ದ. 2020 ಹುಬ್ಬಳ್ಳಿಯ ನಡು ರೋಡಲ್ಲಿ ತನ್ನ ಹುಡುಗರ ಮೂಲಕ ರೌಡಿ ಫ್ರೂಟ್ ಇರ್ಫಾನ್ ಕತೆ ಮುಗಿಸಿದ್ದ. ನಂತರದಲ್ಲಿ ಮತ್ತೆ ಬಚ್ಚಾ ಖಾನ್ ಅನ್ನು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ಜೊತೆಗೆ ಬಚ್ಚಾ ಖಾನ್, ಈಗ ಬಚ್ಚಾ ಖಾನ್ ಇರೋ ಇದೇ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗಿದೆ. ಆದ್ರೆ ಈಗ ಬಚ್ಚಾ ಖಾನ್ ಬಳ್ಳಾರಿ ಜೈಲಿನೊಳಗೆ ಇಲ್ಲ, ಯಾಕಂದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಪೆರೋಲ್ ಮೇಲೆ ಹೊರಗಿದ್ದಾನೆ. ಸದ್ಯದಲ್ಲೇ ಮತ್ತೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡಲಿದ್ದಾನೆ. ನಂತರ ದರ್ಶನ್ ಮತ್ತು ಬಚ್ಚಾ ಖಾನ್ ಒಂದೇ ಜೈಲಿನಲ್ಲಿ ಇರಲಿದ್ದಾರೆ. ಆದ್ರೆ ಇಲ್ಲಿ 15 ಏಕಾಂತ ಸೆಲ್ಗಳಿದ್ದು ಕೆಲ ಕೈದಿಗಳನ್ನು ಈ ಸೆಲ್ನಲ್ಲಿ ಇಡಲಾಗುತ್ತೆ. ದರ್ಶನ್ ಮತ್ತು ಬಚ್ಚಾ ಖಾನ್ ಅನ್ನು ಇದೇ ಸೆಲ್ಗಳಲ್ಲಿ ಸಪರೇಟ್ ಆಗಿ ಇರಿಸಲಾಗುತ್ತೆ. ಹೀಗಾಗಿ ಇಬ್ಬರು ಒಂದೇ ಜೈಲಿನಲ್ಲಿದ್ರೂ ಭೇಟಿ ಆಗೋದು ಅಸಾಧ್ಯ ಅಂತಲೇ ಹೇಳಬಹುದು. ಜೈಲಿನಲ್ಲಿ ಬಚ್ಚಾ ಖಾನ್ ಬಿಂದಾಸ್ ಲೈಫ್.
ಬಚ್ಚಾ ಖಾನ್ 20 ಹೆಚ್ಚು ವರ್ಷಗಳಿಂದ ಜೈಲಿನಲ್ಲಿದ್ದು ತುಂಬಾ ಆರಾಮಾಗಿಯೇ ಇದ್ದಾನೆ. ತನ್ನ ನೆಟ್ವರ್ಕ್ ಬಳಸಿಕೊಂಡು ಜೈಲಿನಿಂದಲೇ ಮಾಡಬಾರದ್ದು ಮಾಡ್ತಿದ್ದಾನೆ. ಡೀಲ್ ದುಡ್ಡು ಬಳಸಿ ಬಿಂದಾಸ್ ಜೀವನ ನಡೆಸ್ತಿದ್ದಾನೆ. ಇನ್ನೊಂದು ವಿಷಯ ಅಂದ್ರೆ ಬಳ್ಳಾರಿ ಜೈಲಿನಲ್ಲೂ ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅಂತ ಮಾಜಿ ಕೈದಿಯೊಬ್ಬ ಹೇಳ್ಕೊಂಡಿದ್ದಾನೆ. ಸೊ ಇಲ್ಲಿಯೂ ದರ್ಶನ್ ತನ್ನ ಪ್ರಭಾವ ಬಳಸ್ತಾರ ಅಂತ ಕಾದು ನೋಡ್ಬೇಕಿದೆ. ಬಳ್ಳಾರಿ ಜೈಲಿನ ಬಗ್ಗೆ ನಿಮಗೆಷ್ಟು ಗೊತ್ತು? 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯವಾಯಿತು. ನೇರವಾಗಿ ಬ್ರಿಟಿಷ್ ರಾಣಿಯ ಆಳ್ವಿಕೆಗೆ ಒಳಪಡ್ತು. ಇದಾದ್ಮೇಲೆ ಬ್ರಿಟಿಷರು 1874 ಬಳ್ಳಾರಿಯಲ್ಲಿ ಒಂದು ಕಾರಾಗೃಹವನ್ನ ಕಟ್ಟಿಸಿದ್ರು. ಮಹಾಯುದ್ಧದ ವೇಳೆ ಫ್ರಾನ್ಸ್, ಡೆನ್ಮಾರ್ಕ್, ಟರ್ಕಿಯ ಯುದ್ಧ ಕೈದಿಗಳನ್ನ ಕೂಡ ಇಲ್ಲೇ ಬಂಧಿಸಿಡಲಾಗಿತ್ತು. ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ತಂದು ಇಲ್ಲಿ ಬಂಧಿಸಲಾಗ್ತಿತ್ತು. ಬಳ್ಳಾರಿ ಜೈಲಿಗೆ ಬಾಲಗಂಗಾಧರ ತಿಲಕ್, ಮಹಾತ್ಮ ಗಾಂಧೀಜಿ ಕೂಡ ಭೇಟಿ ನೀಡಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ವೇಳೆ ಅಟಲ್ ಬಿಹಾರಿ ವಾಜಪೇಯಿ, ಎಲ್ ಕೆ ಅಡ್ವಾಣಿ, ಬಿಎಸ್ ಯಡಿಯೂರಪ್ಪ ಮತ್ತು ಕೆಎಸ್ ಈಶ್ವರಪ್ಪರನ್ನು ಕೂಡ ಇದೇ ಜೈಲಿನಲ್ಲಿ ಬಂಧಿಸಿಡಲಾಗಿತ್ತು. ಅಂಡಮಾನ್ನ ಸೆಲ್ಯುಲರ್ ಜೈಲು ಬಿಟ್ರೆ ಇದೇ ಅತ್ಯಂತ ಕಠಿಣ ಜೈಲು ಅಂತ ಕರೆಯಲಾಗ್ತಿತ್ತು. ಈಗಲೂ ಇಲ್ಲಿ ಅತ್ಯಂತ ನಟೋರಿಯಸ್ ರೌಡಿಗಳನ್ನ ತಂದು ಇರಿಸಲಾಗುತ್ತೆ. ಒಟ್ಟು ಜೈಲಿನಲ್ಲಿ 761 ಕೈದಿಗಳನ್ನು ಇಡಬಹುದು. ಸದ್ಯ 361 ಕೈದಿಗಳಿದ್ದಾರೆ. ಈಗ ಬಳ್ಳಾರಿ ಜೈಲು ಅಂದ್ರೆ ಪನಿಷ್ಮೆಂಟ್ ಜೈಲು ಅಂತ ಅಪಖ್ಯಾತಿ ಹೊಂದಿದೆ. ಇದರ ಗೋಡೆಗಳು 18 ಎತ್ತರವಿದ್ದು ಇಲ್ಲಿನ ಗಾರ್ಡ್ಗಳು ಬಾಡಿ ಕ್ಯಾಮರಾ ಧರಿಸಿ ಡ್ಯೂಟಿ ಮಾಡ್ತಾರೆ. ಫ್ರೆಂಡ್ಸ್, ಇದು ಬಳ್ಳಾರಿ ಜೈಲಿನ ಬಗ್ಗೆ, ದರ್ಶನ್ ಸಹಕೈದಿ ಬಚ್ಚಾ ಖಾನ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ದರ್ಶನ್ ಬಳ್ಳಾರಿ ಜೈಲಿನಲ್ಲೂ ಬಿಂದಾಸ್ ಆಗಿ ಇರ್ತಾರ? ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.